ರಾಜ್ಯದಾದ್ಯಂತ ಕಾವೇರಿ ನೀರಿನ ವಿಚಾರವಾಗಿ ಆಕ್ರೋಶ ಭುಗಿಲೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈಗ 5000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಮೈಸೂರು ಭಾಗದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಕರ್ವೇ ಕಾರ್ಯಕರ್ತರು ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಕರೆ ಕೊಡ್ತಾ ಇದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರದ ಕಚೇರಿಗಳಿಗೆ ಮುತ್ತಿಗೆ ಹಾಕಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆದಿದ್ದಾರೆ. ಸಭೆ ನಡೀತಾ ಇದೆ. ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಸಭೆ ಮಾಡಲಾಗ್ತಾ ಇದೆ. ಇನ್ನು ಈ ಕಚೇರಿಯಲ್ಲಿ ಹಲವು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ಇನ್ನೇನು ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದನ್ನ ಈಗ ನಾವು ಕುತೂಹಲದಿಂದ ಕಾದು ನೋಡಬೇಕಾಗತ್ತೆ. ಯಾಕಂದ್ರೆ ರಾಜ್ಯದಾದ್ಯಂತ ಪ್ರತಿಭಟನೆ ಕೈಗೊಳ್ತಾ ಇದ್ದಾರೆ, ಮತ್ತೆ ರಾಜ್ಯ ಕರ್ನಾಟಕವನ್ನ ಬಂದ್ ಮಾಡೋ ರೀತಿಯಲ್ಲಿ ಏನಾದರೂ ಕ್ರಮ ತೆಗೆದುಕೊಳ್ತಾರಾ? ಭಾರತ್ ಬಂದ್ಗೆ ಏನಾದರೂ ಕರೆಯನ್ನ ಕೊಡ್ತಾರಾ? ಭಾರತ್ ಬಂದ್ ಸಾಧ್ಯ ಇಲ್ಲ. ಕರ್ನಾಟಕಕ್ಕೆ ಏನಾದರೂ ಬಂದ್ಗೆ ಕರೆಯನ್ನ ಕೊಡ್ತಾರಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ಹೀಗಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಅದರಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶ ಅಂತೂ ಭುಗಿಲೆದ್ದಿದೆ. ಕರವೇ ಕಾರ್ಯಕರ್ತರ ಒಂದು ನೇತೃತ್ವವನ್ನು ವಹಿಸಿರುವಂತಹ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದರು. ಸಭೆ ನಡೀತಾ ಇದೆ. ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದೇ ಈಗ ಸಾಕಷ್ಟು ರೀತಿಯಾದಂಥ ಕಾಡ್ತಾ ಇರುವಂಥ ಪ್ರಶ್ನೆಗಳು. ನಮ್ಮದು ನಮ್ಮದು.